ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿವಾಗ ಬಿಡದಿ ಬೈಪಾಸ್ ನಲ್ಲಿ ಇದ್ದೀನಿ. ಬಿಡದಿ ಬೈಪಾಸ್ ಪ್ರಾರಂಭ ಆಗುವಾಗ ಒಂದು ಬೋಸ್ಟ್ರಿಂಗ್ ಗರ್ಡರ್ ಇದೆ, ಅದನ್ನು ಕೂಡ ನೀವು ನೋಡಬಹುದು. ಈಗ ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ, ಇದೇ ಜಾಗದಲ್ಲಿ ಗಾಡಿ ಸ್ಲಿಪ್ ಆಗಿ ಇಲ್ಲಿ ಒಂದು ಲಾರಿ ಪಲ್ಟಿ ಹೊಡೆದಿತ್ತು. ಆ ವಿಡಿಯೋನ ನೋಡುವಾಗ ವಿಡಿಯೋದ ಹಿಂಭಾಗದಲ್ಲೇ ಒಂದು ವೋಲ್ವೋ ಬಸ್ ಬರ್ತಾ ಇರೋದು. ವೋಲ್ವೋ ಬಸ್ ಕೂಡ ಮೈಸೂರು ಕಡೆಯಿಂದ ಬಹಳ ಫಾಸ್ಟ್ ಆಗಿ ಬರ್ತಾ ಇತ್ತು. ಅದು ತಿರುಗುವಂತ ಸಂದರ್ಭದಲ್ಲಿ ಅದು ಕೂಡ ಸ್ವಲ್ಪ ಸ್ಲಿಪ್ ಆಗೋ ರೀತಿಯಲ್ಲಿ ಆಗಿ ಆ ಕಡೆ ಸೈಡ್ ಗೆ ಹೋಗಿ ಅದು ಕೂಡ ನಮ್ಮ ಏನು ಪಕ್ಕದಲ್ಲಿ ನಾವು ಅದರದ್ದು ಒಂದು ಆಚೆ ಬೈಂಡಿಂಗ್ ಆಗಿ ಹಾಕಿರ್ತೀವಿ ಆ ಜಾಗದಲ್ಲಿ ಅದನ್ನು ಕೂಡ ಅದು ತಾಗಿತ್ತು. ನಾನು ಇವತ್ತು ನಿಮಗೆ ಈ ಜಾಗದಲ್ಲಿ ಬಂದಿದ್ದೀನಿ. ಇದರದ್ದು ಏನು ತುಂಬಾ ಜನ ಸೋಶಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಇದನ್ನ ಓ ಇದು ರೋಡ್ದು ಡಿಸೈನಿಂಗ್ ಏನೋ ಪ್ರಾಬ್ಲಮ್ ಇರ್ಬೋದೇನೋ ಆ ಥರದೆಲ್ಲ ಗುಮಾನಿಗಳು ಬರ್ತಾ ಇದೆ. ಹಾಗೆ ಓ ಯಾಕೆ ಆಕ್ಸಿಡೆಂಟ್ ಆಯಿತು, ಇದನ್ನು ತಡಿಬೋದು ತಡಿಬೇಕು ಅಂತೆಲ್ಲ ನೀವೆಲ್ಲ ಸಲಹೆಯೂ ಕೂಡ ಕೊಟ್ಟಿದ್ದೀರಿ. ನಾನು ಇವಾಗ ಬಂದಿದ್ದೀನಿ, ನನ್ನ ಜೊತೆ ಏಕೆ ಸಿಂಗ್ ಜಿ ಕೂಡ ಇದರ ಅಜಯ್ಯ ಏಕೆ ಸಿಂಗ್ ಅವರು ನಮ್ಮ ಈ ಕನ್ಸ್ಟ್ರಕ್ಷನ್ ಕಂಪನಿ ಡಿ ಬಿ ಎಲ್ಲ ಈ ಸೈಟ್ ಇಂಜಿನಿಯರ್ ಇದ್ದಾರೆ. ನಾನು ಅವ್ರನ್ನು ಕೂಡ ಕೇಳಿದೆ. ಈ ನಾಳೆ ಐ ಕೆ ಪಾಂಡೆ ಅವರು ಬರ್ತಾ ಇದ್ದಾರೆ, ನ್ಯಾಷನಲ್ ಹೈವೇ ಮೆಂಬರ್ ಪ್ರಾಜೆಕ್ಟ್ಸ್ ಬರ್ತಾ ಇದ್ದಾರೆ. ನಿನ್ನೆ ನಿತಿನ್ ಗಡ್ಕರಿ ಅವರು ಕೂಡ ಗಮನಕ್ಕೂ ಕೂಡ ಕೆಲವು ವಿಚಾರಗಳನ್ನ ತರಲಾಯಿತು, ಅವರು ಕೂಡ ನಾಳೆ ಬರ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ಡ್ರೈನ್ಗಳದ್ದು ಎಕ್ಸ್ಟ್ರಾ ಡ್ರೈನ್ ಏನಾದ್ರು ಮಾಡಬೇಕಾಗುತ್ತೋ, ಡ್ರೈನ್ ವಿಡ್ತು ಜಾಸ್ತಿ ಮಾಡಬೇಕು, ಇದ್ರ ಬಗ್ಗೆನೂ ಕೂಡ ನಾಳೆ ಚರ್ಚೆ ಮಾಡಲಾಗುವುದು. ಈಗ ನೀವು ನೋಡಿ ಆ ಕಡೆಯಿಂದ ವೆಹಿಕಲ್ ಬರ್ತಾ ಇದೆ, ವೆಹಿಕಲ್ ಫಾಸ್ಟ್ ಆಗಿ ಬರ್ತಾ ಇದೆ. ನೀವು ಇದನ್ನ ನೋಡಿದ್ರೆ ಆ ಕಡೆಯಿಂದ ನಿಮಗೆ ವೋಲೋ ಬಸ್ ಬರೋದನ್ನು ಕೂಡ ನೀವು ನೋಡ್ಬೋದು. ಈ ರಸ್ತೆನ ನೋಡಿದ್ರೆ ಈ ರಸ್ತೆಯಲ್ಲಿ ನೀವು ಏನು ಈ ಟಾರ್ ಕಾಣಿಸ್ತಿದೆ, ಇದನ್ನ ನಾವು ಮೇಲ್ಗಡೆಗೆ ಬಿಟಮಿನ್ ಕಾಂಕ್ರೀಟ್ ಅನ್ನ ನಾವು ಹಾಕ್ತೀವಿ. ಈ ಬಿಟಮಿನ್ ಕಾಂಕ್ರೀಟ್ ಅಲ್ಲಿ 10 mm ಜೆಲ್ಲಿನ ಹಾಕ್ತೀವಿ. ಜೆಲ್ಲಿಗೆ ಡಾಂಬರ್ನ ಮಿಕ್ಸ್ ಮಾಡಿ ಇದನ್ನ ಹಾಕ್ತೀವಿ. ಈ 10 mm ಜೆಲ್ಲಿ ಏನಿದೆಯಲ್ಲ ಇದು ಸ್ಲಿಪ್ ಆಗಲ್ಲ, ಇದು ಅಂದ್ರೆ ಟೈರಿಗೆ ಒಂದು ಗ್ರಿಪ್ ಆಗಿರ್ತದೆ. ಆದ್ರೆ ಅದನ್ನು ನೀವು ಮುಂದೆ ನೋಡಬಹುದು, ಮುಂದೆ ನೀವು ನೋಡಿದಾಗ ಆ ಜಾಗದಲ್ಲಿ ನಿಮಗೆ ಒಂದು ರೀತಿ ಹೊಳಿತಾ ಇರೋದು ಕಾಣಿಸ್ತದೆ. ಅದ್ರ ಕೆಳ ಯಾಕೆ ಅದನ್ನ ಆ ರೀತಿ ಕಾಣಿಸ್ತಾ ಇದೆ ಅಂತಂದ್ರೆ ಮಳೆ ಬಂದ ಕೂಡಲೂ ಕೂಡ ಅದ್ರೊಳಗಡೆ ನಿಮ್ಗೆ ಒಂಥರ ಚಮಕ್ ಬರ್ತಾ ಇರೋದು ಕಾಣಿಸ್ತದೆ. ಏನಕ್ಕೆ ಬರ್ತಾ ಇದೆ ಅಂತಂದ್ರೆ ಕೆಳಗಡೆ ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಅವ್ರದ್ದು ಸ್ಪೆಸಿಫಿಕೇಶನ್ ಬೇರೆ ಇದೆ. ರೈಲ್ವೆ ಟ್ರ್ಯಾಕ್ ಕೆಳಗಡೆ ಇರಬೇಕಾದ್ರೆ ಮೇಲ್ಗಡೆ ಬಿಟಮಿನ್ ಕಾಂಕ್ರೀಟ್ ಏನು ಹಾಕ್ತೀವಿ ಅದಕ್ಕೆ ಜೆಲ್ಲಿ ಹಾಕಲ್ಲ, ಅದಕ್ಕೆ ಡಸ್ಟನ್ನು ಹಾಕ್ತೀವಿ. ಆ ಡಸ್ಟು ಮತ್ತು ಟಾರನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಭಾಳ ನುಣುಪಾಗಿ ಬರುತ್ತೆ. ಅವರಿಗೇನು ಅಂತ ಹೇಳಿದರೆ ಕೆಳಗಡೆ ನೀರಿನ ಯಾವುದೇ ಸೀಪೇಜ್ ಇರಬಾರ್ದು, ಈ ಥರದ್ದೆಲ್ಲ ರೈಲ್ವೆ ಅವರ ಕನ್ಸರ್ನ್ ಆಗುತ್ತೆ. ರೈಲ್ವೆ ಸ್ಪೆಸಿಫಿಕೇಷನ್ಗೆ ತಕ್ಕ ಹಾಗೆ ನಾವು ಈ ಟಾರನ್ನ ಹಾಕಬೇಕಾಗುತ್ತೆ. ಹಾಗಾಗಿ ಈ ಸಮಸ್ಯೆ ಆಗಿರುವಂಥದ್ದು ನಾವು ಅದಕ್ಕೆ ಈಗ ಒಂದು ಮಾರ್ಗೋಪಾಯನ ಹುಡುಕ್ತಾ ಇದ್ದೀವಿ. ಏನಾದರೂ ಮಾಡಿ ಅದನ್ನು ತೆಗೆದು ಅದಕ್ಕೆ ನಿಮಗೆ ಆ ಆಸ್ಫಾಲ್ಟಿಂಗಿಗೆ ಮಾಸ್ಟಿಕ್ ಆಸ್ಫಾಲ್ಟಿಂಗ್ ಅಂತ ಕರೀತಾರೆ. ಅಂದರೆ ಡಸ್ಟನ್ನು ಮಿಕ್ಸ್ ಮಾಡಿ ಡಸ್ಟನ್ನು ಟಾರಿಗೆ ಮಿಕ್ಸ್ ಮಾಡಿ ಹಾಕುವಂತಹ ಆಸ್ಫಾಲ್ಟಿಂಗ್ ಆಗಿದೆ. ಹಾಗಾಗಿ ಅಲ್ಲಿ ಸ್ಲಿಪ್ ಆಗ್ತಾ ಇದೆ. ನಾವು ಸದ್ಯದ್ರಲ್ಲೇ ಅದನ್ನು ಬೇರೆ ಯಾವ ರೀತಿ ರೆಕ್ಟಿಫಿಕೇಶನ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಆ ಮೇಲ್ಗಡೆನೂ ಕೂಡ ಲೇಯರನ್ನು ಈ ಜೆ ಸಿ ಬಿದು ಮೂಲಲ್ಲಿ ಅದರ ಮೂತಿಯಲ್ಲಿ ಕೆರೆದು ಅದನ್ನು ಒಂದು ರೀತಿ ರಫ್ ಎಜ್ಜನ್ನು ಕೂಡ ಮಾಡಿದ್ದಾರೆ. ಆದ್ರೂ ಕೂಡ ಅದು ಸಾಕಾಗ್ತಾಯಿಲ್ಲ, ಅಲ್ಲಿ ಸ್ಲಿಪ್ ಆಗ್ತಾ ಇದೆ. ನೀವು ಬಂದಾಗಲೂ ಕೂಡ ಈ ರಸ್ತೆನ ನೋಡ್ಬೋದು. ಇದೇ ಜಾಗದಲ್ಲಿ ಬಂದಿದ್ದು ಆ ಲಾರಿ ಬರ್ತಾ ಇರೋ ಜಾಗದಲ್ಲಿ ನೋಡಿ ಆ ಕಡೆ ಓಲ್ವೋ ಹೋಗಿ ಅದಕ್ಕೆ ತಾಗಿರುವಂಥದ್ದು. ಈ ಭಾಗದಲ್ಲಿ ಟ್ರಕ್ ಪಲ್ಟಿಯಾಗಿ ಬಿದ್ದಿತ್ತು. ಅದಕ್ಕೆ ಮುಖ್ಯ ಕಾರಣನೇ ಇದು ಮಾಸ್ಟಿಕ್ ಆಸ್ಫಾಲ್ಟಿಂಗ್. ಅದನ್ನು ಯಾವ ರೀತಿ ರೈಲ್ವೆದವ್ರ ಹತ್ರ ಮಾತಾಡಿ ಅದನ್ನು ಬೇರೆ ರೀತಿ ರೆಕ್ಟಿಫೈ ಮಾಡಬೇಕಾಗುತ್ತೆ. ಅದಕ್ಕೆ ಆಲ್ರೆಡಿ ಬೆಂಗಳೂರು ಡಿ ಆರ್ ಎಂಗೂ ಕೂಡ ಮಾತಾಡಿದ್ದೀನಿ ನಾನು. ಸದ್ಯದ್ರಲ್ಲೇ ಒಂದ್ಸರಿ ಮಳೆ ನಿಂತರೆ ಅದನ್ನು ಕೂಡ ಸರಿಪಡಿಸ್ತೀವಿ. ನೀವು ಬಹಳ ಜನ ಫೇಸ್ಬುಕ್ನಲ್ಲಿ ಬೇರೆ ಕಡೆ ಎಲ್ಲ ವಾಟ್ಸಪ್ ಮುಖಾಂತರ ಹೋಗಿ ವಿಡಿಯೋಗಳನ್ನೆಲ್ಲ ಕಳಿಸಿದ್ರಿ. ನೀವು ನಿಮ್ಮೆಲ್ಲರ ಕಾಳಜಿಗೆ ನಿಮ್ಮೆಲ್ಲರ ಮಾರ್ಗದರ್ಶನಕ್ಕೆ ಧನ್ಯವಾದಗಳು. ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಸ್ಲಿಪ್ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣನೇ ಈ ಮಾಸ್ಟಿಕ್ ಆಸ್ಫಾಲ್ಟಿಂಗು ರೈಲ್ವೆ ಸ್ಪೆಸಿಫಿಕೇಷನ್ ಕಾರಣಕ್ಕೋಸ್ಕರ ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಸ್ಲಿಪ್ ಆಗೋದಕ್ಕೆ ಮುಖ್ಯ ಕಾರಣವಾಗಿದೆ, ಅದನ್ನು ಸದ್ಯದ್ರಲ್ಲೇ ಸರಿಪಡಿಸ್ತೀವಿ. ನಿಮ್ಮ ಮಾರ್ಗದರ್ಶನ ಇದೇ ಥರ ಇರಲಿ. ಕುಂಬಳಗೋಡು ಫ್ಲೈಓವರ್ನ ಒಂದು ಕ್ಯಾರೇಜ್ ಬ್ಯಾಂಗ್ಳೂರು ಟು ಮೈಸೂರು ಹೋಗುವಂಥದ್ದನ್ನು